ಸ್ವಾಗತ ನನ್ ಭಾಗ್ಯಶ್ರೀ ಸುನ್ಗಾರ್ ನಾಡದ್ರೋಹಿ ಎಂಇಎಸ್ಗೆ ನೀರು ಕುಡಿಸಿ ಬೆಳಗಾವಿ ಮಹಾನಗರ ಪಾಲಿಕೆ ಗದ್ದು ಕೇರಿರುವ ಬೆಳಗಾವಿ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಸ್ಫೋಟಗೊಂಡಿದೆ ಮೇಯರ್ ಉಪಮೇಯರ್ ಆಯ್ಕೆ ಬಿಜೆಪಿಗೆ ಬಿಸಿ ತುಪ್ಪವಾಗಿದ್ದು ಬೆಳಗಾವಿ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಸಾಬೀತಾಗಿದೆ ಬೆಳಗಾವಿ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಪಕ್ಷದ ಚಿಹ್ನೆ ಆಧಾರಿತ ಚುನಾವಣೆ ನಡೆದಿದ್ದು ಬಿಜೆಪಿ ಭರ್ಜರಿ ಜಯಗಳಿಸುವ ಮೂಲಕ ಬೆಳಗಾವಿ ಪಾಲಿಕೆ ಚುಕ್ಕಾಣಿ ಹಿಡಿದಿದೆ ಆ ಮೂಲಕ ಬೆಳಗಾವಿಯಲ್ಲಿ ತನ್ನದೇ ಸಾಮ್ರಾಜ್ಯ ಎಂದು ಬೀಗುತ್ತಿದ್ದ ನಾಡದ್ರೋಹಿ ಎಂಇಎಸ್ಗೆ ನೀರು ಕುಡಿಸಿದೆ ಸದ್ಯ ಅಧಿಕಾರದ ಗದ್ದುಗೆಯರಿರುವ ಬಿಜೆಪಿಯಲ್ಲಿ ಮೇಯರ್ ಉಪಮೇಯರ್ ಆಯ್ಕೆಗಳ ಚರ್ಚೆಗಳು ಆರಂಭವಾಗಿದ್ದು ಮೇಯರ್ ಉಪಮೇಯರ್ ಆಯ್ಕೆ ಬಿಜೆಪಿ ಪಾಲಿಗೆ ಕಬ್ಬಿಣದ ಕಡಲೆಯಾಗಿದೆ ಇದಕ್ಕೆ ಪ್ರಮುಖ ಕಾರಣವೇ ಜಾರಕಿಹೊಳಿ ಬ್ರದರ್ಸ್ ಉಮೇಶ್ ಕತ್ತಿ ಹಾಗೂ ಅಭಯ್ ಪಾಟೀಲ್ ನಡುವಿನ ಮುಸುಕಿನ ಗುದ್ದಾಟ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣಾ ಉಸ್ತುವಾರಿಯಾಗಿದ್ದ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಮೇಯರ್ ಉಪಮೇಯರ್ ಆಯ್ಕೆಯನ್ನ ನಾನು ಹೇಳಿದ್ದೇ ಫೈನಲ್ ಮಾಡಬೇಕು ಎನ್ನುತ್ತಿದ್ದಾರೆ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವ ಜಾರಕಿಹೊಳಿ ಪ್ರಧಾರ್ ಸಾಹು ಮೇಷ್ ಕತ್ತಿ ಬಿಜೆಪಿ ಗೆಲುವಿನಲ್ಲಿ ಎಲ್ಲರ ಪಾತ್ರವೂ ಇದೆ ಹೀಗಾಗಿ ನಮ್ಮ ಅಭಿಪ್ರಾಯವನ್ನ ಪರಿಗಣಿಸಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಹೀಗಾಗಿ ಎಲ್ಲರ ಮನವೊಲಿಸಿ ಒಮ್ಮತದ ಆಯ್ಕೆ ಮಾಡುವ ಜವಾಬ್ದಾರಿಯನ್ನ ಬೆಳಗಾವಿ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಹೆಗಲಿಗೆ ವಹಿಸಲಾಗಿದೆ ಹೀಗಾಗಿಯೇ ಸಚಿವ ಕಾರಜೋಳ ಶಾಸಕ ಅಭಯ್ ಪಾಟೀಲರನ್ನ ತಮ್ಮ ಕಾರಿನಲ್ಲಿ ಕರೆದುಕೊಂಡು ಮಾತನಾಡಿದ್ದಾರೆ ಎನ್ನಲಾಗಿದೆ ಒಟ್ನಲ್ಲಿ ಮನೆಯೊಂದು ಮೂರು ಬಾಗಿಲಿನಂತಾಗಿರುವ ಬೆಳಗಾವಿ ಬಿಜೆಪಿಯ ಆಂತರಿಕ ಭಿನ್ನಮತವನ್ನ ರಾಜ್ಯ ನಾಯಕರು ಹೇಗೆ ಶಮನ ಮಾಡಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ ಕನ್ನಡ ಬೆಳಗಾವಿ